ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬಾ ಸ್ಪೆಷಲ್ ಡೇ ಇದೆ. ಅದೇನಂದರೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ, ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಇದು ಅಮ್ಮನ ಮನೆ ಕ್ಲೀನಿಂಗ್ ನಡೀತಾ ಇದೆ. ಇವತ್ತು ಶ್ರಾವಣ ಮಾಸ ಬಂತಲ್ವ, ಅದಕ್ಕೆ ಅಮಾವಾಸ್ಯೆಗಿಂತ ಮುಂಚೆ ಮಾಡಬೇಕು, ಅದಕ್ಕೆ ಇವತ್ತೇ ಮಾಡ್ತಾ ಇದ್ದೀವಿ. ಸಂಡೇ, ನಾಳೆಯಿಂದ ಎಲ್ಲರೂ ಮತ್ತೆ ಬ್ಯುಸಿ ಆಗಿರ್ತಾರೆ. ಇಬ್ಬರು ಜಾಬ್ ಮಾಡ್ತಾರಲ್ವ, ಸೊ ನಾಳೆಯಿಂದ ಕೆಲಸ ಅವರಿಗೆ ಟೈಮ್ ಸಿಗಲ್ಲ ಕೆಲಸ ಮಾಡೋಕ್ಕೆ. ಅದಕ್ಕೆ ಇವತ್ತೆಲ್ಲ ಡೀಪ್ ಕ್ಲೀನಿಂಗ್ ನಡೀತಾ ಇದೆ ಮನೆಯದು. ಕೋಳಿ ಜಗಳ ಮಾಡ್ತಾ ಮಾಡ್ತಾ ಮನೆ ಕ್ಲೀನಿಂಗ್ ನಡೀತಾ ಇದೆ. ಫುಲ್ ಡೀಪ್ ಕ್ಲೀನಿಂಗ್ ನಡೀತಾ ಇದೆ ಮನೆಯದು. ಅಲ್ಲ, ಎಣ್ಣೆ ಡಬ್ಬ್ಯಾಗ ಹಾಕಿಟ್ಟಿರ್ತಿದ್ಲ ಆ ಕಟ್ಟಿಗೆ ತುಂಬ ಎಣ್ಣೆ ಯಾಕತ್ತು. A few moments later. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಎಲ್ಲ ಕ್ಲೀನಿಂಗ್ ಆಯಿತು. ಅದಾದಮೇಲೆ ಟಿಫನ್ ಮಾಡಿದ್ವಿ. ಟಿಫನ್ ಮಾಡಿದ ತಕ್ಷಣ ಹಂಗೆ ರೆಡಿ ಆದ್ವಿ. ನಾವೆಲ್ಲ ರೆಡಿಯಾಗಿ ಸೀರೆಗಳು ಎಲ್ಲಿ ತಯಾರಾಗ್ತವೋ ಅಲ್ಲಿ ಹೊರಟ್ವಿ. ಎಲ್ಲಿ ಅಂದರೆ ಕೋಗಿಲ್ ಕ್ರಾಸ್ ಕಡೆ ಇದೆ ಅದು. ಯಾರಿಗಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ಹೇಳಿ, ನಾನು ಕಳಿಸಿರ್ತೀನಿ ಅಡ್ರೆಸ್ಸು. ತುಂಬಾ ಚೆನ್ನಾಗಿ ಕಲೆಕ್ಷನ್ ಇದೆ ಅವ್ರ ಹತ್ರ. ನಾವು ಹೆಣ್ಮಕ್ಳೆಲ್ಲ ಸೀರೆ ತಗೊಳ್ಳುವಷ್ಟರಲ್ಲಿ ನಮ್ಮ ತಮ್ಮನ ಶಶಾಂಕ್ಗೆ ಅವ್ರ ಮತ್ತು ನನ್ನ ಶ್ರೇಯಸ್ಸು ಸಮೃದ್ಧಿಗೆ ಎಷ್ಟು ಸಾಕಾಗಿತ್ತು ಅಂದರೆ, ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ರು ಯಾವಾಗಾದರೂ ಮುಗಿಯುತ್ತಪ್ಪ ಇವ್ರದ್ದು, ಯಾವಾಗ ಹೊರಡೋಣ ಅಂದ್ಕೊಂಡು ಹಶ್ವಾಗಿತ್ತು ಅವ್ರಿಗೆ. ತುಂಬಾ ಚೆನ್ನಾಗಿದೆ. ಇಲ್ಲೇ ನೇಯ್ತಾರೆ ಅವರು ಸೀರೆನೆಲ್ಲ. ತುಂಬ ಚೆನ್ನಾಗಿದೆ, ಬರ್ಬೋದು ತೊಗೋಬೋದು. ಯಾಕಂದರೆ ರೀಸ್ನೇಬಲ್ ಇದೆ ರೇಟು, ಇಲ್ಲೇ ತಯಾರಾಗುತ್ತಲ್ವಾ, ಹಂಗಾಗಿ ರೀಸ್ನೇಬಲು ಇದೆ. ಬೇರೆಯವರಲ್ಲೂ ಬೇಕಾದರೆ ಕಳಿಸ್ತಾರಂತೆ, ಅದನ್ನೇ ಕೇಳ್ಕೊಂಡು ಬಂದೆ. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ಎಲ್ಲ. ಅಷ್ಟು ಕಾಸ್ಟ್ಲಿ ನಾನು ನೋಡಲಿಲ್ಲ, ಸುಮ್ಮನೆ ಸಿಕ್ಕಾಪಡೆ ಜಾಸ್ತಿ ಇದೆ ಅಂತೇಳಿ. ಶಾಪಿಂಗ್ ಎಲ್ಲ ಆದಮೇಲೆ ಮಕ್ಕಳಿಗೆ ತುಂಬ ಹಶವಾಗಿತ್ತು. ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ, ಸೊ ಅದಕ್ಕೆ ನಮ್ಮ ತಮ್ಮ ಹೋಟ್ಲಿಗೆ ಕರ್ಕೊಂಡು ಹೋದ. ಅದು ಬಟ್ ನಾರ್ತ್ ಇಂಡಿಯನ್ ಡಿಶಸ್ ಎಲ್ಲ ಖಾಲಿ ಖಾಲಿ ಅಂದರೆ ಆ ಟೈಮ್ ಮುಗಿದಿತ್ತು, ಸೊ ಅದಕ್ಕೆ ಸೌತ್ ಇಂಡಿಯನ್ ಥಾಲಿ ತೊಗೊಂಡ್ವಿ. ಮಕ್ಕಳೆಲ್ಲ ಚೈನೀಸ್ ಫುಡ್ ತಿಂದರು, ಅದನ್ನೂ ತುಂಬ ಚೆನ್ನಾಗೇ ಇತ್ತು, ನಮಗೂ ಹಶವಾಗಿತ್ತು. ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.